ನಾನು ಇವತ್ತು ಬಟಾಣಿ ಸಾಗು ಮಾಡೋದನ್ನ ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿಗೆ, ದೋಸೆಗೆ, ಪುರಿಗೆ, ನೀವಲ್ಲಿಗೆ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ವೀಡಿಯೋ ಫುಲ್ಲು ನೋಡಿ. ಫಸ್ಟ್ ಆಯಿಲ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೋಡಿ, ಆಯಿಲ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗೋರೆಗೆ ಒಂದು 5 ಮಿನಿಟ್ಸು ಈ ಥರ ಸುರಿಬೇಕು. ನೆಕ್ಸ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಒಂಥರ ಫ್ರೈ ಮಾಡಿ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದೆ. ಇದು ಟೊಮೊಟೊ ಹಾಕ್ಕೊತಿದ್ದೀನಿ ನಾನು. ಒಂದು 5 ಟೊಮೊಟೊ ಇಟ್ಕೊಂಡಿದ್ದೀನಿ ಸಣ್ಣಗೆ. ನೆಕ್ಸ್ಟು ಟೊಮೊಟೊ ಚೆನ್ನಾಗಿ ಬೇಯೋವರೆಗೂ ನಾವು ಚೆನ್ನಾಗಿ ಒಂದು 5 ನಿಮಿಷ ಬೇಯಿಸ್ಕೊಬೇಕು. ಈಗ ಒಂದು 2 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಟೊಮೊಟೊ ಮೆತ್ತು ಬೇಯೋದಕ್ಕೋಸ್ಕರ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಟೊಮೊಟೊ ಬೆಂದು ನೀರು ಬಿಟ್ಕೊತಾ ಇದೆ ಚೆನ್ನಾಗಿ. ಈಗ ನಾನು ಬಟಾಣಿ ಹಾಕ್ತಾಯಿದ್ದೀನಿ. ಬಟಾಣಿ ಹಾಕಿ ಚೆನ್ನಾಗಿ ಬೇಯೋದು ಈ ಥರ ಬೇಯಿಸ್ಕೊಬೇಕು. ನೋಡಿ, ಬಟಾಣಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ 2 ಸ್ಪೂನ್ ಖಾರ ಪುಡಿ, 1-2 ಸ್ಪೂನ್ ಧನಿಯಾ ಪುಡಿ, 3 ಸ್ಪೂನ್ ಧನಿಯಾ ಪುಡಿ, 2 ಕಪ್ 3 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ. ಬಟಾಣಿ ಟೊಮೊಟೊ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಬಿದಂತಹ ಕಾಯಿ ಹಾಕ್ಕೊತಿದ್ದೀನಿ ನೋಡಿ. ಒಂದು ಸ್ವಲ್ಪ ರುಬ್ಬಿದಂತಹ ಕಾಯಿ ಹಾಕ್ಕೊತೀನಿ. ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕುಗ್ಸೋಣ ಒಂದು ವಿಶಲು. ನೋಡಿ, ಕಾಯಿ ಕುದಿ ಬತ್ತಿದೆ. ಈಗ ಎಷ್ಟು ಬೇಕಷ್ಟು ನಮಗೆ ಗಟ್ಟಿ ನೋಡಿಕೊಂಡು ನೀರು ಹಾಕ್ಬಿಟ್ಟು ಒಂದು ವಿಶಲ್ ಕುಗ್ಸ್ತೀನಿ ನೋಡಿ. ಕುಕ್ಕರ್ ಮೆತ್ತನ ಹಾಕ್ತಾ ಇದ್ದೀನಿ. ನೋಡಿ, ಕುಕ್ಕರ್ನ ತೆಗಿತಿದ್ದೀನಿ ಒಂದು ವಿಶಲ್ ಕುಗ್ಸ್ಕೊಂಡು. ನೋಡಿ ಯಾವ ಥರ ಆಗಿದೆ ಬಟಾಣಿ ಸಾಗು, ತುಂಬ ಚೆನ್ನಾಗಿದೆ ಬಟಾಣಿ ಸಾಗು. ನೀವು ಟ್ರೈ ಮಾಡಿ, ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತೇಳ್ತ ನಾಳೆ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾ ಬಾಯ್. ಹಾಯ್ ಫ್ರೆಂಡ್ಸ್, ಸಿಂಪಲ್ ಲೈಫ್ ಸಿರಿ ವ್ಲಾಗ್ಸ್ಗೆ ವೆಲ್ಕಮ್ ಟು ಯು. ನಾನಿವತ್ತು ಒಂದು ಬಟಾಣಿ ಸಾಗು ಮಾಡ್ತಾಯಿದ್ದೀನಿ. ಬಟಾಣಿ ಸಾಗುಗೆ ಫ್ರೆಂಡ್ಸ್ ಸಿಂಪಲ್ ಲೈಫ್ ಸಿರಿ ವ್ಲಾಗ್ಸ್ಗೆ ವೆಲ್ಕಮ್ ಟು ಯು. ನಾನಿವತ್ತು ಬಟಾಣಿ ಸಾಗು ಮಾಡೋದನ್ನ ಹೇಳ್ತೀನಿ.